ನಮಸ್ಕಾರ ವೀಕ್ಷಕರೇ ಸೆಂಟ್ರಲ್ ಗವರ್ನಮೆಂಟ್ ಗಳಿಗೆ ಮತ್ತು ಸ್ಟೇಟ್ ಗವರ್ನಮೆಂಟ್ ಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಬಂದ ದುಡ್ಡನ್ನೆಲ್ಲ ಗವರ್ನಮೆಂಟ್ ಗಳು ಹೇಗೆ ಖರ್ಚು ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಅದಕ್ಕೆ ಈ ವಿಡಿಯೋ ಪೂರ್ಣವಾಗಿ ನೋಡಿ ಮೊದಲು ಸೆಂಟ್ರಲ್ ಗವರ್ನಮೆಂಟ್ ಹೇಗೆ ಕೆಲಸ ಮಾಡುತ್ತೋ ನೋಡೋಣ ಸೆಂಟ್ರಲ್ ಗವರ್ನಮೆಂಟ್ ಗೆ ಮೇನ್ ಆಗಿ 5 ರೀತಿಯಿಂದ ಆದಾಯ ಬರುತ್ತೆ ನಂಬರ್ 1 ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ದೇಶದಲ್ಲಿರೋ ಬಹಳಷ್ಟು ಜನರು ಪ್ರತಿಯೊಂದು ದಿನ ಯಾವುದೋ ಒಂದು ಕೆಲಸ ಮಾಡುತ್ತಿರ್ತಾರೆ ಹೀಗೆ ಕೆಲಸ ಮಾಡುವವರಿಗೆ ಪ್ರತಿ ವರ್ಷ ಆದಾಯ ಬರುತ್ತಿರುತ್ತೆ ಆ ಇನ್ಕಮ್ ಅನ್ನೋದು ಸ್ಯಾಲರಿ ರೂಪದಿಂದ ಆಗಿರಬಹುದು ಅಥವಾ ಬಿಸಿನೆಸ್ ರೂಪದಿಂದಲೂ ಆಗಿರಬಹುದು ಹೀಗೆ ಬಂದಿರೋ ಇನ್ಕಮ್ ನಲ್ಲಿ ಕೆಲ ಪರ್ಸೆಂಟೇಜ್ ನ ಪ್ರಭುತ್ವಕ್ಕೆ ನಾವು ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ ಅದನ್ನೇ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿಗಳು ಸಂಪಾದಿಸಿದರೆ ತಾನು 25,000 ರೂಪಾಯಿಗಳು ಸೆಂಟ್ರಲ್ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಇದೇ ರೀತಿ ಇನ್ಕಮ್ ಬೆಳೆದಾಗೆ ಟ್ಯಾಕ್ಸ್ ಕೂಡ ಬೆಳೆತಾ ಹೋಗುತ್ತೆ 2020-21 ರ ಫೈನಾನ್ಸಿಯಲ್ ಇಯರ್ ನಲ್ಲಿ ನಮ್ಮ ಭಾರತ ಸರ್ಕಾರಕ್ಕೆ 7 ಲಕ್ಷ ಕೋಟಿ ರೂಪಾಯಿಗಳು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರೂಪದಿಂದ ಕಲೆಕ್ಟ್ ಆಗಿದೆ ನಂಬರ್ 2 ಕಾರ್ಪೊರೇಟ್ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಬಹಳ ಕಂಪನಿಗಳಿದ್ದಾವೆ ಅವುಗಳಿಗೂ ಕೂಡ ಲಾಭಗಳೆನ್ನುವುದು ಬರ್ತಾನೆ ಇರುತ್ತವೆ ಬಂದ ಲಾಭದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ನ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಅದನ್ನೇ ಕಾರ್ಪೊರೇಟ್ ಟ್ಯಾಕ್ಸ್ ಅಂತಾರೆ ಕಂಪನಿಗಳಿಗೆ ಬಂದ ಆದಾಯದಲ್ಲಿ 25-30 ರಷ್ಟು ಪರ್ಸೆಂಟೇಜ್ ನ ಗವರ್ನಮೆಂಟ್ ಗೆ ಕೊಡಬೇಕು ಅಂದರೆ ಒಂದು ಕಂಪನಿಗೆ 1 ಕೋಟಿ ಲಾಭ ಬಂದರೆ 25-30 ಲಕ್ಷ ರೂಪಾಯಿಗಳು ಗವರ್ನಮೆಂಟ್ ಗೆ ಕೊಡಬೇಕು ಇದೇ ರೀತಿ 2020-2021 ರ ಫೈನಾನ್ಸಿಯಲ್ ಇಯರ್ ನಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಗೆ 9 ಲಕ್ಷ ಕೋಟಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ರೂಪದಲ್ಲಿ ಸಂಗ್ರಹವಾಗಿದೆ ನಂಬರ್ 3 ಜಿಎಸ್ಟಿ ನಾವು ಪ್ರತಿ ಒಂದು ದಿನ ಕೂಡ ನಿತ್ಯಾವಶ್ಯಕ ವಸ್ತುಗಳನ್ನು ಕೊಂಡುಕೊಳ್ಳತಾನೆ ಇರ್ತೀವಿ ಶಾಂಪೂ ಪೇಸ್ಟ್ ಬ್ರಷ್ ರೆಸ್ಟೋರೆಂಟ್ ನಲ್ಲಿ ತಿಂದ ಊಟ ಮೊಬೈಲ್ ಗಳು ಗಾಡಿ ಕಾರ್ ಈ ರೀತಿ ಯಾವುದೇ ವಸ್ತು ನಾವು ಕೊಂಡುಕೊಂಡ್ರೂ ಕೂಡ ಆ ವಸ್ತುವಿಗೆ ಆಗೋ ದುಡ್ಡಲ್ಲಿ ಕೆಲ ಪರ್ಸೆಂಟೇಜ್ ನ ಗವರ್ನಮೆಂಟ್ ಗೆ ಕಟ್ಟಬೇಕು ಈ ರೀತಿ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ರೂಪಾಯಿ ಬೆಲೆ ಬಾಳೋ ಮೊಬೈಲ್ ನ ಕೊಂಡುಕೊಂಡ್ರೆ ಅದಕ್ಕೆ 1,800 ರೂಪಾಯಿಗಳನ್ನ ನೀವು ಗವರ್ನಮೆಂಟ್ ಗೆ ಕಟ್ಟಿದ್ದೀರಿ ಎಂದರ್ಥ ಅದಕ್ಕೆ ಎಂಆರ್ಪಿ ದರದ ಕೆಳಗೆ ಚಿಕ್ಕ ಅಕ್ಷರಗಳಿಂದ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಬರೆದಿರುತ್ತೆ ಈ ಜಿಎಸ್ಟಿ ಅಡಿಯಲ್ಲಿ ಸಂಗ್ರಹವಾಗಿದ್ದ ಎಲ್ಲಾ ಹಣದಲ್ಲಿ ಅರ್ಧದಷ್ಟು ಸ್ಟೇಟ್ ಗವರ್ನಮೆಂಟ್ ಗೆ ಮತ್ತೆ ಅರ್ಧದಷ್ಟು ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾರ್ನ ಎಕ್ಸ್ ಶೋರೂಮ್ ಪ್ರೈಸ್ 10 ಲಕ್ಷ ರೂಪಾಯಿಗಳಾದರೆ ಅದಕ್ಕೆ 2,80,000 ರೂಪಾಯಿಗಳು ಜಿಎಸ್ಟಿ ನೇ ಆಗಿರುತ್ತೆ ಈ ಜಿಎಸ್ಟಿ ಯಲ್ಲಿ 1,40,000 ರೂಪಾಯಿಗಳು ಸ್ಟೇಟ್ ಗವರ್ನಮೆಂಟ್ ಗೆ ಹೋದ್ರೆ ಇನ್ನುಳಿದ 1,40,000 ರೂಪಾಯಿಗಳು ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ ಈ ರೀತಿ ಸೆಂಟ್ರಲ್ ಗವರ್ನಮೆಂಟ್ ಗೆ ಜಿಎಸ್ಟಿ ರೂಪದಿಂದ ಕೂಡ ಆದಾಯ ಬರುತ್ತೆ ನಂಬರ್ 4 ಎಕ್ಸೈಸ್ ಡ್ಯೂಟಿ ಅಂದ್ರೆ ಪೆಟ್ರೋಲ್ ದರದಿಂದ ಬರೋ ಆದಾಯ ನಾವು ಕೊಂಡುಕೊಳ್ಳೋ ಪೆಟ್ರೋಲ್ ದರದಲ್ಲಿ ಕೆಲ ಭಾಗ ಸ್ಟೇಟ್ ಗವರ್ನಮೆಂಟ್ ಗೆ ಮತ್ತು ಕೆಲ ಭಾಗ ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ ಗೆ 100 ರೂಪಾಯಿಗಳಾದ್ರೆ 70 ರೂಪಾಯಿಗಳು ಬರೀ ಟ್ಯಾಕ್ಸ್ ಆಗಿರುತ್ತೆ ಪೆಟ್ರೋಲ್ ಗೆ ಜಿಎಸ್ಟಿ ಅನ್ನೋದು ಅನ್ವಯಿಸೋದೇ ಇಲ್ಲ ಅದೇ ಪೆಟ್ರೋಲ್ ಗೂ ಕೂಡ ಜಿಎಸ್ಟಿ ಅನ್ವಯಿಸಿದ್ರೆ ಏನಾಗುತ್ತೆ ಮತ್ತೆ ಪೆಟ್ರೋಲ್ ರೇಟ್ ಇಷ್ಟು ಜಾಸ್ತಿ ಆಗಿರೋದೇಕೆ ಈ ರೀತಿ ಜಾಸ್ತಿ ಆಗ್ತಾನೆ ಹೋದ್ರೆ ಏನಾಗುತ್ತೆ ಮತ್ತೆ ಪೆಟ್ರೋಲ್ ಗೆ ಸಂಬಂಧಿಸಿದ ಇನ್ನೆಷ್ಟೋ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ಕೊಂಡಿದ್ರೆ ನಿಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ ನಮ್ಮ ಭಾರತದ ಫ್ಯೂಯಲ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀವಿ ಈ ರೀತಿ ಪೆಟ್ರೋಲ್ ರೂಪದಿಂದಲೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಗೆ ಇನ್ಕಮ್ ಬರುತ್ತೆ 2020-21 ಫೈನಾನ್ಸಿಯಲ್ ಇಯರ್ ನಲ್ಲಿ ಬರೀ ಎಕ್ಸೈಸ್ ಡ್ಯೂಟಿಯಿಂದ 2 ಲಕ್ಷ ಕೋಟಿಗಳು ಭಾರತ ಸರ್ಕಾರಕ್ಕೆ ಇನ್ಕಮ್ ಆಗಿ ಬಂದಿದೆ ನಂಬರ್ 5 ಕಸ್ಟಮ್ಸ್ ಡ್ಯೂಟಿ ಇಂಡಿಯಾ ಬಹಳ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಮತ್ತೆ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋ ವಸ್ತುಗಳ ಮೇಲೆ ಹಾಕೋ ಟ್ಯಾಕ್ಸ್ ನೇ ಕಸ್ಟಮ್ ಡ್ಯೂಟಿ ಅಂತಾರೆ ಒಂದೊಂದು ವಸ್ತುಗೂ ಕೂಡ ಒಂದೊಂದು ರೀತಿ ಟ್ಯಾಕ್ಸ್ ಇರುತ್ತೆ ಇಷ್ಟೇ ಅಲ್ಲದೆ ಗೋಲ್ಡ್ ಮೈನ್ಸ್ ಗಳಿಂದ ಸ್ಪೆಕ್ಟ್ರಮ್ ಆಕ್ಷನ್ಸ್ ಗಳಿಂದ ಸ್ಟೇಟ್ ಗವರ್ನಮೆಂಟ್ ಗಳಿಗೆ ನೀಡಿದ ಸಾಲದಿಂದ ಬರೋ ಬಡ್ಡಿಯಿಂದಲೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಗೆ ಆದಾಯ ಬರುತ್ತೆ 2020-21 ಫೈನಾನ್ಸಿಯಲ್ ಇಯರ್ ನಲ್ಲಿ 3 ಲಕ್ಷ ಕೋಟಿ ರೂಪಾಯಿಗಳು ಕಸ್ಟಮ್ ಡ್ಯೂಟಿ ರೂಪದಿಂದ ಬಂದಿದೆ ಈ ರೀತಿಯಿಂದ ಸಂಗ್ರಹವಾದ ಈ ಎಲ್ಲ ಹಣವನ್ನ ಸೆಂಟ್ರಲ್ ಗವರ್ನಮೆಂಟ್ ಹೇಗೆ ಖರ್ಚು ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ ಸೆಂಟ್ರಲ್ ಗವರ್ನಮೆಂಟ್ ತನ್ನ ಆದಾಯನ 5 ರೂಪದಲ್ಲಿ ಖರ್ಚು ಮಾಡುತ್ತೆ ನಂಬರ್ 1 ಡೆವಲ್ಯೂಷನ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಟು ಸ್ಟೇಟ್ಸ್ ಸೆಂಟ್ರಲ್ ಗವರ್ನಮೆಂಟ್ ಗೆ ಬಂದ ಟೋಟಲ್ ಆದಾಯದಲ್ಲಿ ಎಲ್ಲಾ ರಾಜ್ಯಗಳಿಗೂ 41% ಕೊಡಲಾಗುತ್ತೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಗೆ 100 ರೂಪಾಯಿ ಆದಾಯ ಬಂದರೆ 41 ರೂಪಾಯಿಗಳು ಎಲ್ಲಾ ರಾಜ್ಯಗಳಿಗೂ ಭಾಗ ಮಾಡುತ್ತೆ ಈ 41 ರೂಪಾಯಿಗಳಲ್ಲಿ ಒಂದೊಂದು ರಾಜ್ಯಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದನ್ನ ರಾಜ್ಯದ ಜನಸಂಖ್ಯೆ ರೂಪದಲ್ಲಿ ಡಿಸೈಡ್ ಆಗುತ್ತೆ ನಂಬರ್ 2 ಡಿಫೆನ್ಸ್ ಆರ್ಮಿಯಲ್ಲಿ ಕೆಲಸ ಮಾಡೋರ ಸಂಬಳಗಳಿಗೆ ಪೆನ್ಷನ್ ಗಳಿಗೆ ಆಯುಧಗಳ ಮೇಲೆ ಖರ್ಚು ಮಾಡುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಬರೋ ಒಟ್ಟು ಆದಾಯದಲ್ಲಿ 15% ನಷ್ಟು ಕೇವಲ ಡಿಫೆನ್ಸ್ ಗಾಗಿಯೇ ಖರ್ಚು ಮಾಡುತ್ತೆ ನಂಬರ್ 3 ಸಬ್ಸಿಡೀಸ್ ದೇಶದಲ್ಲಿರೋ ಎಲ್ಲಾ ಪ್ರಜೆಗಳಿಗೆ ರೇಷನ್ ದ್ವಾರ ಫುಡ್ ಐಟಮ್ಸ್ ತಲುಪಿಸೋದ್ರಿಂದಲೇ ಸೆಂಟ್ರಲ್ ಗವರ್ನಮೆಂಟ್ ಬಹಳ ದುಡ್ಡನ್ನ ಖರ್ಚು ಮಾಡುತ್ತೆ
ಎಲ್ಪಿಜಿ ಮತ್ತು ಫರ್ಟಿಲೈಸರ್ ಗಳು ಕೊಂಡ್ಕೊಳ್ಳೋ ಪ್ರತಿ ಪ್ರಜೆಗಳಿಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿಗಳನ್ನ ಕೊಡುತ್ತೆ. ಈ ರೀತಿ ಸೆಂಟ್ರಲ್ ಗವರ್ಮೆಂಟ್ ಗೆ ಬಂದಿರೋ ಒಟ್ಟು ಆದಾಯದಲ್ಲಿ 12% ಕೇವಲ ಸಬ್ಸಿಡಿಗಳಿಗೆ ಮಾತ್ರ ಸ್ಪೆಂಡ್ ಮಾಡುತ್ತೆ. ನಂಬರ್ 4, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದರೆ ಆಸ್ತಿಗಳ ಸಂಗ್ರಹಣೆಗಾಗಿ ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಸ್, ರೋಡ್ಸ್, ಬ್ರಿಡ್ಜಸ್, ಡ್ಯಾಮ್ಸ್ ನಂತಹ ಆಸ್ತಿಯನ್ನ ಕ್ರಿಯೇಟ್ ಮಾಡೋಕೆ ಖರ್ಚು ಮಾಡುತ್ತೆ. ನಂಬರ್ 5, ವೆಲ್ಫೇರ್ ಸ್ಕೀಮ್ಸ್, ಸೆಂಟ್ರಲ್ ಗವರ್ಮೆಂಟ್ ನಿಂದ ಬರೋ ಪಿಎಂ ಕಿಸಾನ್, ಎಂಎನ್ಜಿಆರ್ ಎಜಿಎಸ್, ಎಜುಕೇಶನ್, ಹೆಲ್ತ್, ಸ್ವಚ್ಛ ಭಾರತ್ ಇಂತಹ ಇನ್ನೆಷ್ಟೋ ಸ್ಕೀಮ್ಗಳ ಮೇಲೆ ಖರ್ಚು ಮಾಡುತ್ತೆ. ಇಷ್ಟೊತ್ತು ಸೆಂಟ್ರಲ್ ಗವರ್ಮೆಂಟ್ ಗೆ ಎಲ್ಲಿಂದ ಆದಾಯ ಬರುತ್ತೋ ಮತ್ತು ಬಂದ ಹಣನ ಎಲ್ಲೆಲ್ಲಿ ಮತ್ತು ಎಷ್ಟೆಷ್ಟು ಖರ್ಚು ಮಾಡುತ್ತೋ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಸ್ಟೇಟ್ ಗವರ್ಮೆಂಟ್ ಗೆ ಎಲ್ಲಿಂದ ಆದಾಯ ಬರುತ್ತೋ ಮತ್ತು ಬಂದ ಹಣನ ಎಲ್ಲೆಲ್ಲಿ ಖರ್ಚು ಮಾಡುತ್ತೋ ನೋಡೋಣ. ಸ್ಟೇಟ್ ಗವರ್ಮೆಂಟ್ ಗೆ ಮೇನ್ ಆಗಿ 5 ರೀತಿಯಲ್ಲಿ ಆದಾಯ ಬರುತ್ತೆ. ನಂಬರ್ 1, ಎಕ್ಸೈಸ್ ಡ್ಯೂಟಿ ಅಂಡ್ ವ್ಯಾಟ್ ಆನ್ ಲಿಕ್ಕರ್. ರಾಷ್ಟ್ರದಲ್ಲಿ ಮಾರಾಟವಾಗುವ ಸಾರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಮತ್ತು ವ್ಯಾಟ್ ಎರಡೂ ಕೂಡ ಬೀಳುತ್ತೆ. ಕೆಲ ರಾಜ್ಯದಲ್ಲಿ ವ್ಯಾಟ್ ಇರಲ್ಲ, ಕೇವಲ ಎಕ್ಸೈಸ್ ಡ್ಯೂಟಿ ಅಂತ ಮಾತ್ರ ಇರುತ್ತೆ. ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಟ್ಯಾಕ್ಸ್ ಹೆಸರು ಯಾವುದಾದ್ರೂ ಸರಿ, ಫೈನಲ್ ಆಗಿ ಅದು ಗವರ್ಮೆಂಟ್ ಗೆ ಆದಾಯ ತಂದುಕೊಡುತ್ತೆ. ಗುಜರಾತ್ ಮತ್ತು ಬಿಹಾರ್ ನಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಸಾರಾಯಿ ಬ್ಯಾನ್ ಆಗಿದೆ, ಅದಕ್ಕೆ ಆ ರಾಜ್ಯದಲ್ಲಿ ಸಾರಾಯಿ ಮೇಲೆ ಆದಾಯ ಬರಲ್ಲ. ಲಿಕ್ಕರ್ ನಿಂದ ಬರೋ ಆದಾಯವೆಲ್ಲ ಬರೀ ಸ್ಟೇಟ್ ಗವರ್ಮೆಂಟ್ ಗೆ ಹೋಗ್ಬಿಡುತ್ತೆ, ಸೆಂಟ್ರಲ್ ಗೆ 1 ರೂಪಾಯಿ ಕೂಡ ಸೇರಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ 2020-21 ಫೈನಾನ್ಸಿಯಲ್ ಇಯರ್ ನಲ್ಲಿ ಬರೀ ಸಾರಾಯಿಯಿಂದಲೇ 20,000 ಕೋಟಿ ರೂಪಾಯಿ ಆದಾಯ ಬಂದಿದೆ. ಎಕ್ಸೈಸ್ ಡ್ಯೂಟಿಯಿಂದ 10,000 ಕೋಟಿ ಮತ್ತು ವ್ಯಾಟ್ ನಿಂದ 10,000 ಕೋಟಿ ಬಂದಿದೆ. ಜಿಎಸ್ಟಿ ಆದ್ಮೇಲೆ ಒಂದು ರಾಜ್ಯಕ್ಕೆ ಬಹಳ ಇನ್ಕಮ್ ತಂದುಕೊಡೋದು ಈ ಸಾರಾಯಿನೇ. ಅದಕ್ಕೆ ಲಾಕ್ಡೌನ್ ನಲ್ಲಿ ಏನೇ ಸಿಗದೆ ಹೋದ್ರೂ ಎಷ್ಟೇ ಕಷ್ಟ ಅನುಭವಿಸುವಂತಾದ್ರೂ ಈ ಲಿಕ್ಕರ್ ಅಂಗಡಿಗಳಿಗೆ ವ್ಯಾಪಾರ ಮುಂದುವರಿಸೋಕೆ ಪರ್ಮಿಷನ್ ನೀಡಲಾಗಿತ್ತು. ನಂಬರ್ 2, ವ್ಯಾಟ್ ಆನ್ ಫ್ಯೂಯಲ್. ಸೆಂಟ್ರಲ್ ಗವರ್ಮೆಂಟ್ ಫ್ಯೂಯಲ್ ಮೇಲೆ ಎಕ್ಸೈಸ್ ಡ್ಯೂಟಿ ವಿಧಿಸಿದ್ರೆ ಸ್ಟೇಟ್ ಗವರ್ಮೆಂಟ್ ವ್ಯಾಟ್ ನ ವಿಧಿಸುತ್ತೆ. ಫ್ಯೂಯಲ್ ಮೇಲೆ ಧರಿಸೋ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮೇಲೆ ಕರ್ನಾಟಕಕ್ಕೆ 10,000 ಕೋಟಿ ಆದಾಯ ಬಂದಿದೆ. ನಂಬರ್ 3, ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್. ರಾಜ್ಯದಲ್ಲಿ ಬಹಳ ಜನ ಪ್ರತಿದಿನ ಪ್ರಾಪರ್ಟಿಗಳನ್ನ ಕೊಂಡ್ಕೊಂತಿರ್ತಾರೆ ಮತ್ತೆ ಮಾರಾಟ ಕೂಡ ಮಾಡ್ತಾ ಇರ್ತಾರೆ. ಆ ಪ್ರಾಪರ್ಟಿಗಳನ್ನ ತಮ್ಮ ಹೆಸರಿನ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗೆಲ್ಲ ಸ್ವಲ್ಪರಷ್ಟು ಹಣನ ಗವರ್ಮೆಂಟ್ ಗೆ ಕೊಡಬೇಕಾಗುತ್ತೆ. ನಂಬರ್ 4, ಜಿಎಸ್ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈ ಜಿಎಸ್ಟಿ ಇಂದ ಸಂಗ್ರಹವಾದ ದುಡ್ಡಲ್ಲಿ ಅರ್ಧ ಸೆಂಟ್ರಲ್ ಗವರ್ಮೆಂಟ್ ಗೆ ಹೋಗುತ್ತೆ ಮತ್ತಿನ್ನ ಅರ್ಧ ರಾಜ್ಯಗಳು ಉಳಿಸಿಕೊಳ್ಳುತ್ತವೆ. ನಂಬರ್ 5, ಡೆವಲ್ಯೂಷನ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಟು ಸ್ಟೇಟ್ಸ್. ಮೊದಲು ಹೇಳಿದಾಗೆ ನಮ್ಮ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಬರೋ ಒಟ್ಟು ಆದಾಯದಲ್ಲಿ 41% ಎಲ್ಲಾ ರಾಜ್ಯಗಳಿಗೂ ಕೊಟ್ಟು ಬಿಡುತ್ತೆ. ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಬಂದ ದುಡ್ಡನ್ನು ನೋಡಿಕೊಂಡ್ರೆ 15,000 ಕೋಟಿ ರೂಪಾಯಿಗಳು ಬಂದಿವೆ. ಇವಲ್ಲದೆ ಇನ್ನೂ ಕೆಲ ಸೋರ್ಸ್ ನೋಡ್ಕೊಳ್ಳೋದಾದ್ರೆ ಆರ್ಟಿಎ ದ್ವಾರಾ, ಮೈನಿಂಗ್ ದ್ವಾರಾ, ಪ್ರಾಪರ್ಟಿ ಟ್ಯಾಕ್ಸ್ ದ್ವಾರಾ ಸ್ಟೇಟ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಬರುತ್ತೆ. ಆರ್ಟಿಎ ಅಂದ್ರೆ ರೀಜನಲ್ ಟ್ರಾನ್ಸ್ಪೋರ್ಟೇಶನ್ ಅಥಾರಿಟಿ. ಪ್ರಜೆಗಳು ಹೊಸ ವಾಹನಗಳನ್ನ ಖರೀದಿ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪರಷ್ಟು ಸೆಂಟ್ರಲ್ ಗೆ ಮತ್ತು ಸ್ವಲ್ಪರಷ್ಟು ಸ್ಟೇಟ್ ಗವರ್ಮೆಂಟ್ ಗೆ ಕೊಡಬೇಕಾಗುತ್ತೆ. ಈ ಆದಾಯ ಅನ್ನೋದು ಪ್ರತಿಯೊಂದು ವಾಹನದ ಎಕ್ಸ್ಶೋರೂಮ್ ಪ್ರೈಸ್ ನಲ್ಲಿ 9-15% ಆಗಿರುತ್ತೆ. ಎಲ್ಲಾ ಆದಾಯಗಳನ್ನ ನೋಡ್ಕೊಂಡ್ರೆ 2020-21 ಫೈನಾನ್ಸಿಯಲ್ ಇಯರ್ ನಲ್ಲಿ ಕರ್ನಾಟಕಕ್ಕೆ 120,000 ಕೋಟಿಗಳು ಆದಾಯವಾಗಿ ಬಂದಿವೆ. ನಾವು ಈ ಎಲ್ಲಾ ಆದಾಯಗಳನ್ನ ಕರ್ನಾಟಕ ರಾಜ್ಯನ ಬೇಸ್ ಮಾಡಿಕೊಂಡು ತಿಳಿಸಿದ್ದೀವಿ. ಅದೇ ರೀತಿ ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುತ್ತೆ. ಈ ಎಲ್ಲಾ ಸೋರ್ಸ್ಗಳು ಅಲ್ಲದೆ ಸ್ಟೇಟ್ ಗವರ್ಮೆಂಟ್ಗಳು ಸ್ವಲ್ಪ ಹಣನ ಸೆಂಟ್ರಲ್ ಗವರ್ಮೆಂಟ್ ನಿಂದ ಮತ್ತು ಬ್ಯಾಂಕ್ಗಳಿಂದ ಹಣನ ಸಾಲವಾಗಿ ಕೂಡ ಪಡಿಬಹುದು. ರಾಜ್ಯಗಳೆನ್ನುವು ಪ್ರತಿ ವರ್ಷ ತಮ್ಮ ಜಿಡಿಪಿಯಲ್ಲಿ 3%ರಷ್ಟು ಸಾಲ ತಗೊಳ್ಬಹುದು. ರಾಜ್ಯಕ್ಕೆ ಇರೋ ಒಟ್ಟು ಸಾಲ ಎನ್ನುವುದು ಜಿಡಿಪಿಗೆ 25% ಗಿಂತಲೂ ಹೆಚ್ಚು ಇರಬಾರದು. ಒಂದು ರಾಜ್ಯದ ಜಿಡಿಪಿ 10,00,000 ಕೋಟಿ ಇದೆ ಅನ್ಕೊಂಡ್ರೆ ಆ ರಾಜ್ಯ ಪ್ರತಿ ವರ್ಷ 30,000 ಕೋಟಿ ಸಾಲ ತಗೊಳ್ಬಹುದು. ಈ ಸಾಲ ಅನ್ನೋದು 2,50,000 ಕೋಟಿ ದಾಟಬಾರದು. ಒಂದು ವೇಳೆ ಈ ಲೆವೆಲ್ ದಾಟಿದ್ರೆ ಆ ರಾಜ್ಯದಲ್ಲಿ ಫೈನಾನ್ಸಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಇದೆ ಅಂದರ್ಥ. ಸೊ ಒಂದು ರಾಜ್ಯದ ಆದಾಯನ ಜಿಡಿಪಿಯಲ್ಲೇ ಲೆಕ್ಕ ಹಾಕಬೇಕೇ ಹೊರತು ಅದರ ಇನ್ಕಮ್ ಮೇಲೆ ಅಲ್ಲ. ಇವೆಲ್ಲ ಸ್ಟೇಟ್ ಗವರ್ಮೆಂಟ್ ನ ಆದಾಯಗಳು. ಈಗ ಸ್ಟೇಟ್ ಗವರ್ಮೆಂಟ್ ಗಳು ತನಗೆ ಬಂದ ಆದಾಯನ ಹೇಗೆ ಖರ್ಚು ಮಾಡುತ್ತೋ ನೋಡೋಣ. ಸ್ಟೇಟ್ ಗವರ್ಮೆಂಟ್ ಗೆ ತನಗೆ ಬಂದ ಹಣನ 3 ವಿಧವಾಗಿ ಖರ್ಚು ಮಾಡುತ್ತೆ. ನಂಬರ್ 1, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದ್ರೆ ಆಸ್ತಿಗಳ ಸಂಗ್ರಹಣೆಗಾಗಿ. ಹೇಗೆ ಸೆಂಟ್ರಲ್ ಗವರ್ಮೆಂಟ್ ಆಸ್ತಿ ಸಂಗ್ರಹಣೆಗಾಗಿ ತಮ್ಮ ಇನ್ವೆಸ್ಟ್ಮೆಂಟ್ ಗಳು ಮಾಡುತ್ತೋ ಅದೇ ರೀತಿ ಸ್ಟೇಟ್ ಗವರ್ಮೆಂಟ್ ಗಳು ಕೂಡ ಸ್ಕೂಲ್, ಕಾಲೇಜ್ಗಳಿಗೆ, ಬ್ರಿಡ್ಜ್ಗಳಿಗೆ ಮತ್ತು ಡ್ಯಾಮ್ ಅಂತಹ ಆಸ್ತಿಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ನಂಬರ್ 2, ರೆವೆನ್ಯೂ ಎಕ್ಸ್ಪೆಂಡಿಚರ್, ಅಂದ್ರೆ ವೆಲ್ಫೇರ್ ಸ್ಕೀಮ್ಗಳಿಗೆ ಮತ್ತು ಪ್ರಭುತ್ವ ಉದ್ಯೋಗಿಗಳ ಸಂಬಳಗಳಿಗೆ ಖರ್ಚು ಮಾಡುತ್ತೆ.
ಇದರ ಪ್ರಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಂಗೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆದಂಗೆ. ಈ ರೀತಿ ಆದ್ರೆ ಒಂದು ರಾಜ್ಯ ಬೆಳವಣಿಗೆಯಲ್ಲಿ ಹಿಂದೆನೆ ಉಳಿದು ಬಿಡುತ್ತೆ. ನಂಬರ್ ತ್ರೀ, ಡೆಟ್ ಅಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಸ್ಟೇಟ್ ಗವರ್ಮೆಂಟ್ ಗಳೆನ್ನುವವು ಸೆಂಟ್ರಲ್ ಗವರ್ಮೆಂಟ್ ನಿಂದ ಮತ್ತು ಕೆಲ ಬ್ಯಾಂಕ್ ಗಳಿಂದ ಸಾಲ ತಗೊಂಡಿರುತ್ತವೆ. ಅದಕ್ಕೆ ಬಡ್ಡಿ ಕಟ್ಟೋಕೆ ಸ್ಟೇಟ್ ಗವರ್ಮೆಂಟ್ ಗೆ ಬಂದಿರೋ ಆದಾಯನೇ ಉಪಯೋಗಿಸಿಕೊಳ್ಳುತ್ತೆ. ಈ ವಿಧವಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಗಳಿಗೆ ಆದಾಯಗಳೆನ್ನುವವು ಬರುತ್ತವೆ ಮತ್ತೆ ಅದೇ ರೀತಿ ಖರ್ಚು ಕೂಡ ಮಾಡುತ್ತವೆ. ವೀಕ್ಷಕರೇ, ಕೊನೆಗೆ ಒಂದೇ ಒಂದು ಮುಖ್ಯವಾದ ಮಾತು. ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಗಳು ಬರೀ ಡಿಫೆನ್ಸ್, ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಅಂತ ನಮ್ಮ ದೇಶಕ್ಕೆ ಅನ್ನ ನೀಡೋ ರೈತರನ್ನೇ ಮರೆತು ಬಿಡುತ್ತೆ. ರೈತರಿಗೆ ಯಾವ ರೀತಿಯ ಪ್ರೋತ್ಸಾಹ ಬೇಕೆಂದರೂ ಕೂಡ ತಲುಪಿಸಿ ಕೊಡ್ತೀವಿ ಅನ್ನೋದನ್ನ ಡಿಕ್ಲೇರ್ ಮಾಡುತ್ತಷ್ಟೇ, ಒಂದು ಕೂಡ ರೈತರವರಿಗೆ ತಲುಪಿಸಲ್ಲ. ಆದರೂ ದೇಶದಲ್ಲಿರುವ ಜನರೆಲ್ಲರ ಹೊಟ್ಟೆ ತುಂಬಿಸಲು ಬೆಳೆದ ರೈತರ ಬೆಳೆಗಳಿಗೆ ಸರಿಯಾದ ರೇಟ್ ಕೂಡ ಕೊಡಲ್ಲ. ಎರಡು ಸರ್ಕಾರಗಳು ಆಸ್ತಿಗಳ ಸಂಗ್ರಹಣೆ ಮಾಡುವ ನೆಪದಲ್ಲಿ ಆಳು ಪ್ರದೇಶಗಳನ್ನ ಕೊಂಡ್ಕೊಂಡು ಕೆಲ ರೈತರನ್ನ ಕೆಲಸಕ್ಕೂ ಇಟ್ಕೊಂಡು ಬೆಳೆ ಬೆಳೆಸಿದ್ರೆ ದೇಶದ ಇನ್ಕಮ್ ಬೆಳೆಸಿದವರಾಗ್ತಾರೆ, ಬಡ ರೈತರಿಗೆ ಎಂಪ್ಲಾಯ್ಮೆಂಟ್ ಕೂಡ ದೊರಕಿಸಿಕೊಟ್ಟವರಾಗ್ತಾರೆ ಮತ್ತು ಗವರ್ಮೆಂಟ್ ಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ರೈತರಿಗೆ ಕೆಲಸ ಕೊಟ್ಟು ಅವ್ರನ್ನ ಕೂಡ ಗವರ್ಮೆಂಟ್ ಎಂಪ್ಲಾಯಿಗಳಾಗಿ ಮಾಡಿಕೊಳ್ಳೋ ಐಡಿಯಾ ನಿಮಗೇನು ಅನಿಸಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಪೂರ್ಣವಾಗಿ ನೋಡಿರೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.